नमस्कार वीक्षकरे अमोघ वार्ते स्वागत नानु भूमिका गांधी अपडेट्स नोड़ ನಾವು ಕಾಡಿನಲ್ಲಿಯೆ ಸುಖವಾಗಿ ಜೀವನ ಮಾಡುತ್ತಿದ್ವಿ ಈಗ ನಾಡಿನಲ್ಲಿ ನೋವು ಅನುಭವಿಸುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್ಕಾರ ನಮಗೆ ನೀಡಿದ ಭರವಸೆಯು ಈಗ ಹುಸಿಯಾಗಿದೆ ಕಳೆದ 50 ವರ್ಷದಿಂದ ನಮ್ಮ ಹಕ್ಕಿಪೆಕ್ಕಿ ಸಮುದಾಯಕ್ಕೆ ಶಿಕ್ಷಣ ಮತ್ತು ಉದ್ಯೋಗವು ಮರೀಚಿಕೆಯಾಗಿದೆ ಎಂದು ಹಕ್ಕಿಪೆಕ್ಕಿ ಬುಡಕಟ್ಟು ಯುವ ಸಂಘಟನೆಯ ರಾಜ್ಯಾಧ್ಯಕ್ಷ ಪುನೀತ್ ಕುಮಾರ್ ಕೊರಟಗೆರೆಯಲ್ಲಿ ಆರೋಪ ಮಾಡಿದರು ಕೊರಟಗೆರೆ ಪಟ್ಟಣದ ಕಂದಾಯ ಆವರಣದಲ್ಲಿ ರಾಜ್ಯ ಸರ್ಕಾರ ಮತ್ತು ಕಂದಾಯ ಇಲಾಖೆಯ ವಿರುದ್ಧ ಹಕ್ಕಿಪೆಕ್ಕಿ ಸಮುದಾಯದ ಜನತೆಯ ಜೊತೆಗೂಡಿ ಆಕ್ರೋಶ ವ್ಯಕ್ತಪಡಿಸಿ ಮನೆಗಳ ಹಕ್ಕುಪತ್ರ ನೀಡುವಂತೆ ಉಪತಹಶೀಲ್ದಾರ್ ನರಸಿಂಹಮೂರ್ತಿ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು 50 ವರ್ಷದಿಂದ ಕೊರಟಗೆರೆ ಕ್ಷೇತ್ರದ ಗಡಿಭಾಗದ ಹಕ್ಕಿಪೆಕ್ಕಿ ಕಾಲೋನಿಯಲ್ಲಿ 150 ಕುಟುಂಬಗಳು ವಾಸವಿದ್ದಾರೆ ಶಿಕ್ಷಣ ವಂಚಿತ ಕುಟುಂಬಕ್ಕೆ ಮನೆಯ ಹಕ್ಕುಪತ್ರವು ಮರೀಚಿಕೆಯಾಗಿದೆ ರಾಜಕೀಯ ನಾಯಕರು ಚುನಾವಣೆಗೆ ಮಾತ್ರ ನಮ್ಮನ್ನು ಬಳಸಿದ್ದಾರೆ ರಾಜ್ಯ ಸರ್ಕಾರ ಮತ್ತು ಕಂದಾಯ ಇಲಾಖೆ ನಮ್ಮ ಸಮುದಾಯದ ಕುಟುಂಬಕ್ಕೆ ಮನೆಯ ಹಕ್ಕುಪತ್ರದ ಜೊತೆ ಶಿಕ್ಷಣದ ಅರಿವು ಮೂಡಿಸುವ ಪ್ರಯತ್ನ ಮಾಡಬೇಕಿದೆ ಎಂದು ಆಗ್ರಹ ಮಾಡಿದರು ನಮ್ಮ ಸಮುದಾಯದವರು ಈ ಕೊರಟಗೆರೆ ತಾಲೂಕು ತುಮಕೂರು ಜಿಲ್ಲೆಯಲ್ಲಿ ಸುಮಾರು 60-70 ವರ್ಷದಿಂದ ವಾಸ ಆಗಿರ್ತಾರೆ ಅಂತ ಹಳ್ಳಿಗಳಲ್ಲಿ ಸರ್ಕಾರದವರು ಸುಮಾರು ಕಳೆದ ವರ್ಷಗಳಿಂದನೋ ಕಾಡಿನಿಂದ ನಾಡಿಗೆ ಅಂತ ನಮಗೆ ಕರೆ ತಂದರು ಕಾಡಲ್ಲೇ ಇದ್ದು ಬಹಳ ಉತ್ತಮ ಜೀವನ ನಡೆಸ್ತಾ ಇದ್ವಿ ಏನು ಶಿಕಾರಿ ಮಾಡ್ಕೊಂಡು ಗೌಜೆ ಹಿಡ್ಕೊಂಡು ಏನು ಒಳ್ಳೆ ಜೀವನ ನಡೆಸ್ತಾ ಇದ್ವಿ ಕಾಡಿನಿಂದ ನಾಡಿಗೆ ತಗೊಂಡ್ಬಂದ್ವಿ ತಗೊಂಡ್ಬಂದ್ರು ನೀವು ನಮಗೆ ಯಾವುದೇ ಮೂಲ ಸೌಕರ್ಯಗಳು ನೀವು ಸರಿಯಾದ ರೀತಿಯಲ್ಲಿ ಕೊಡ್ತಾ ಇಲ್ಲ ನಾವು ಸರ್ಕಾರಕ್ಕೆ ಪದೇ ಪದೇ ಮನವಿ ಮಾಡ್ತಾನೆ ಇದ್ದೀವಿ ನಮ್ಮ ಸಮುದಾಯದವರು ಮಾಡ್ತಾನೆ ಇದ್ದಾರೆ ಸೋ ಸರ್ಕಾರದವರು ಯಾಕೆ ಕಾಳಜಿ ತಗೊಳ್ತಿಲ್ಲ ಅನ್ನೋದು ಗೊತ್ತಾಗ್ತಿಲ್ಲ ಮುಂದೆ ಒಂದು ದಿನ ನಾವು ಪ್ರತಿಭಟನೆಗೆ ಇಳಿದಾಗ ಎಲ್ಲ ಸರ್ಕಾರಿ ಕಚೇರಿಗಳನ್ನು ನಾವು ಮುತ್ತಿಗೆ ಹಾಕುವಂತ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಮುಂದೆ ಸೋ ದಯವಿಟ್ಟು ನಮ್ಮ ಒಂದು ಮನವಿಯನ್ನು ನೀವು ಪರಿಶೀಲನೆ ಮಾಡಿ ಸರ್ಕಾರದಲ್ಲಿ ಇರುವಂತ ಒಂದು ವ್ಯವಸ್ಥೆಯಲ್ಲಿ ಸರ್ಕಾರದಲ್ಲಿ ಇರುವಂತ ಒಂದು ವ್ಯವಸ್ಥೆಯಲ್ಲಿ ನಮಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು ನಮ್ಮ ಸಮುದಾಯಕ್ಕೆ ರಾಜ್ಯಾದ್ಯಂತ ನಾವು ಸಂಚಲನ ಮಾಡಿ ನಮ್ಮ ಸಮುದಾಯಕ್ಕೆ ಇರುವಂತ ಏನು ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನು ನಾನು ಕೇಳ್ಕೊಳ್ತಾ ಎಲ್ಲ ಜಿಲ್ಲೆಗಳು ಎಲ್ಲ ತಾಲೂಕಲ್ಲೂ ಸಹ ನಾನು ಮನವಿ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ ಸೊ ದಯವಿಟ್ಟು ಸರ್ಕಾರದವರು ಇದನ್ನು ನೀವು ಗಮನಕ್ಕೆ ತಗೊಂಡು ನಮ್ಮ ಸಮುದಾಯಕ್ಕೆ ಒಂದು ಅನುಕೂಲ ಮಾಡಿಕೊಡ್ಬೇಕಂತ ನಾನು ಕೇಳ್ಕೊಳ್ತೀನಿ ಏನದು ಏನು ಮಾಡಿಕೊಟ್ಟಿದ್ದು ಇದು ಬಂದುಬಿಟ್ಟು ಹಕ್ಕುಪತ್ರಕ್ಕೋಸ್ಕರ ಒಂದು ಮನವಿ ಮಾಡ್ತಾ ಇದ್ದೀವಿ ಸರ್ ಇಲ್ಲಿ ನಮ್ಮ ಸಮುದಾಯದವರು 50-60 ವರ್ಷದಿಂದ ವಾಸ ಆಗಿದ್ದಾರೆ ಈ ತಾಲೂಕಲ್ಲಿ ಹಕ್ಕುಪತ್ರಗಳು ಇರೋಲ್ಲ ಮನೆ ನಿವೇಶನ ಹಕ್ಕುಪತ್ರಗಳು ಸೊ ಅದನ್ನು ಸರ್ಕಾರದವರು ಆದಷ್ಟು ಬೇಗ ಮಾಡಿಕೊಡ್ಬೇಕು ಅಂತ ನಾವು ಮನವಿ ಮಾಡ್ತಾ ಇದ್ದೀವಿ ಸುಮಾರು 150 ಮನೆಗಳಿದ್ದಾವೆ 150 ಕುಟುಂಬಗಳಿದ್ದಾವೆ ಮತ್ತು ಅವರಿಗೆ ಮನೆ ವಾಸನೂ ಇಲ್ಲ ನಿವೇಶನಗಳು ಸರಿಯಾಗಿಲ್ಲ ಅಂತ ಹೇಳ್ತಾರೆ ಊರಿನ ಜನಗಳು ಸೊ ಇದನ್ನು ನೀವು ಪರಿಶೀಲನೆ ಮಾಡಬೇಕು ಎಲ್ಲ ಓಕೆ ಧನ್ಯವಾದ ಹಕ್ಕಿಪೆಕ್ಕಿ ಕಾಲೋನಿಯ ಗ್ರಾಮಸ್ಥ ರೆಡ್ಡಿಯಪ್ಪ ಮಾತನಾಡಿ ನಾವು ಕೊರಟಗೆರೆ ಕ್ಷೇತ್ರದ ಗಡಿಭಾಗದ ಗ್ರಾಮದಲ್ಲಿ ವಾಸವಿದ್ದೇವೆ ನಮ್ಮ ಕುಟುಂಬಗಳಿಗೆ ಶಿಕ್ಷಣ ಮತ್ತು ಉದ್ಯೋಗದ ಸಮಸ್ಯೆ ಇದೆ ಅಧಿಕಾರಿ ವರ್ಗ ಗ್ರಾಮಕ್ಕೆ ಬರ್ತಾರೆ ಮನವಿ ಪಡೆದು ಹೋಗ್ತಾರೆ ನಮ್ಮೂರನ್ನು ಕಂದಾಯ ಗ್ರಾಮವನ್ನಾಗಿ ಮಾಡಿ ನಮ್ಮ ಸಮುದಾಯದ ಜನರ ಜೀವನಕ್ಕೆ ಬೆಳಕು ನೀಡಬೇಕಿದೆ ಎಂದು ಒತ್ತಾಯ ಮಾಡಿದರು ಸರ್ ನಾವು ಬಂದು ಒಂದು 50 ವರ್ಷ ಆಯಿತು ನಮ್ಮ ಹಕ್ಕಿಪೆಕ್ಕಿ ಕಾಲೋನಿ ನಮ್ಮ ಸ್ಥಾಪನೆಯಾಗಿ ನಮಗೆ ಇದುವರೆಗೆ ಯಾವ ಸೌಲಭ್ಯ ಆಗಲಿಲ್ಲ ನಮ್ಮ ನಮ್ಮ ಗ್ರಾಮದಲ್ಲಿ ಇರುವಂಥ ಯಾವುದೇ ಮೂಲ ಸೌಲಭ್ಯಗಳನ್ನು ಬಂದಿಲ್ಲ ನಮ್ಮ ಎಜುಕೇಷನ್ ಸರಿಯಾಗಿಲ್ಲ ಎಜುಕೇಷನ್ನ ಡೆವಲಪ್ಮೆಂಟ್ ಮಾಡಬೇಕಂತ ನಾನು ಕೇಳ್ಕೊತ ಇದ್ದೀನಿ ಅದರಲ್ಲಿ ನಮ್ಮ ಗ್ರಾಮದಲ್ಲಿ ವಾಸಿ ಆಗಿರುವಂಥ ಜನಗಳಿಗೆ ಅನುಕೂಲ ನಮ್ಮ ಸರ್ಕಾರ ಕಡೆಯಿಂದ ಅನುಕೂಲ ಮಾಡಿಕೊಡಬೇಕಂತ ನಾನು ಎಷ್ಟು ಮನೆ ಇದೆ ಎಷ್ಟು ಜನ ಇದೆ ಸೂರ ಪೂರ್ತಿ ಒಂದು 150 ಮನೆಯವರು ಕುಟುಂಬದವರು ಇದ್ದಾರೆ ಸರ್ ಏನೇನು ಉದ್ಯೋಗ ಮಾಡ್ತೀರಾ ಸರ್ ಉದ್ಯೋಗ ಅಂತಂದರೆ ಹೂವಿನ ವ್ಯಾಪಾರ ಮಾಡ್ತಾರೆ ಆಮೇಲೆ ಸಂತೆಯಲ್ಲಿ ಹೋಗೋಂಥ ವ್ಯಾಪಾರ ಮಾಡ್ತಾರೆ ಬೀದಿ ಬಳಿ ವ್ಯಾಪಾರ ಮಾಡ್ತಾರೆ ಅವ್ರಿಗೆ ಇದು ಅಂಗಡಿ ಅಂದರೆ ಒಂದು ಜಾಗ ಇಲ್ಲ ಅವರು ಸಂತೆ ಇದ್ದರೆ ಸಂತೆಯಲ್ಲಿ ಹೋಗ್ತಾರೆ ಜಾತ್ರೆ ಆದರೆ ಜಾತ್ರೆಗೆ ಹೋಗ್ತಾರೆ ಅಲ್ಲೂ ಇವಾಗ ಈ ಥರ ಕೂಲಿನಲ್ಲಿ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ ಏನಕ್ಕೆ ಮನೆ ಕೊಟ್ಟಿದ್ದೀಗ ಸರ್ ಮನವಿ ಕೊಟ್ಟಿದ್ದೇನೆ ಮನವಿ ಕೊಟ್ಟಿದ್ದು ನಮಗೆ ಇವಾಗ ಸರ್ಕಾರ ನಮಗೆ ನಮಗೆ ಸರ್ಕಾರ ಪಡದಲ್ಲಿ ಇದ್ದೀವಿ ನಮಗೆ ಹಕ್ಕುಪತ್ರನ ಕೊಡಬೇಕಂತ ನಾವು ಕೇಳ್ಕೊತ ಇದ್ದೀವಿ ಎಲ್ಲರಿಗೂ ಹಕ್ಕುಪತ್ರ ಕೊಡಬೇಕು ನಮಗೆ ಗ್ರಾಮ ನಮಗೆ ಕಂದಾಯ ಗ್ರಾಮ ಮಾಡಬೇಕಂತೇಳಿ ನಾವು ಕೇಳ್ಕೊತ ಇದ್ದೀವಿ ಮನವಿ ನೀಡಿದ ಸಂದರ್ಭದಲ್ಲಿ ಮುಖಂಡರಾದ ನಂದಕುಮಾರ್ ಶ್ಯಾಮನಾಥ್ ದಿವಾರಿ ನಾರಾಯಣ್ ಭರತ್ ಮೇಘನಾ ಭರತ್ ಸುಜಾತಾ ಸೇರಿದಂತೆ ಇತರರು ಇದ್ದರು ಎನ್ಮೂರ್ತಿ ಅಮೋಕ್ ಟಿವಿ ಕೊರಟಗೆರೆ